ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಂದು ನೀವು ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕು ಅನ್ಕೊಂಡಿದ್ರೆ, ಇಲ್ಲ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ, ಸುಮಾರು ಜನ ನನಗೆ ಕಮೆಂಟ್ ಕೂಡ ಹಾಕ್ತಿದ್ರಿ ನಾನು ಕೆಲವೊಂದು ಹಳೆ ವಿಡಿಯೋನಲ್ಲಿ. ಸೊ ಹಂಗಾಗಿ ನಾನೇ ಖುದ್ದಾಗಿ ಹೋಗಿ ಚಿಕ್ಕಪೇಟೆಗೆ ಯಾವ ಥರ ಹೋಲ್ಸೇಲರ್ಗೆಲ್ಲ ಮಾತಾಡಿಸಿ ಎಷ್ಟಕ್ಕೆ ಸಿಗುತ್ತೆ, ನೀವು ಎಷ್ಟಕ್ಕೆ ವ್ಯಾಪಾರ ಮಾಡ್ಬೋದು ಅನ್ನೋದನ್ನ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಹೇಳಬೇಕು ಅಂದರೆ ಇದು ಯಾವುದೇ ಥರ ವಿಡಿಯೋ ಬಂದುಬಿಟ್ಟು ಸ್ಪಾನ್ಸರ್ ವಿಡಿಯೋ ಅಲ್ಲ, ಸರಿನಾ? ಇದು ನಾನು ಸ್ವಂತವಾಗಿ ಹೋಗಿ ಮಾಡಿದ್ದು. ಚಿಕ್ಕಪೇಟೆಲ್ಲ ಸುತ್ತಾಡಿ ಮತ್ತು ಹೋಲ್ಸೇಲರ್ನ ಎಲ್ಲೆಲ್ಲಿದ್ದಾರೆ ಅವ್ರದ್ದೆಲ್ಲ ವಿಷಯ ತಿಳ್ಕೊಂಡು ಮತ್ತು ಎಷ್ಟಕ್ಕೆ ಸಿಗುತ್ತೆ ಏನು ಅಂತ ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ವಿಡಿಯೋನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಈ ಹೋಲ್ಸೇಲರ್ದು ಕೊಟ್ಟಿದ್ದಾರೆ. ಸೊ ನೀವು ಹೋಗಿ ವಿಚಾರಿಸ್ಕೊಂಡು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನೀವೊಂದು ಐಡಿಯಾ ಬರುತ್ತೆ, ಆಯ್ತಾ? ಒಂದು ಬೇಸಿಕ್ ಇರುವಂತಹ ಐಡಿಯಾ ಬರುತ್ತೆ. ನಿಮ್ಮ ಹೆಸರು? ಮುಖೇಶ್. ಸರಿ ಸರ್, ನಿಮ್ಮಲ್ಲಿ ಯಾವ ಥರ ಎಲ್ಲ ಕನೆಕ್ಷನ್ ಇದೆ? ಪ್ರಿಂಟು, ಪ್ಲೇನು, ಚೆಕ್ಸ್ ಎಲ್ಲ ಇದೆಯಾ? ಓಕೆ, ಸೊ ಎಷ್ಟಾಗುತ್ತೆ ಏನು ರೇಟ್ ಅಂತ ಎಲ್ಲ ನಮ್ಮ ವ್ಯೂವರ್ಸ್ಗೆಲ್ಲ ಕಳಿಸ್ಕೊಡಿ. ಯಾಕಂದ್ರೆ ನಮ್ಮ ವ್ಯೂವರ್ಸ್ ಸ್ಟಾರ್ಟ್ ಇದೆ 125 ಇಂದ ಸ್ಟಾರ್ಟ್ ಇದೆಯಾ? 125 ಇಂದ 300. ಓಕೆ, ಇದು ಇದ್ರೆ ಬರೋದು ಕಲೆಕ್ಷನ್, ಪ್ರಿಂಟ್, ಪ್ಲೇನ್, ಚೆಕ್ಸ್ ಎಲ್ಲ ಇದೆ. ಸೊ ನೀವು ಬಂದ್ರೆ ಸ್ನೇಹಿತರೆ ಇಲ್ಲೆಲ್ಲ ನೋಡ್ಬೋದು. ಯಾವುದೇ ಬಟ್ಟೆ ಅಂಗಡಿ ಕೂಡ ಮಾಡಿದ್ರು ಇಲ್ಲಿಂದಾನೆ ಬಟ್ಟೆಗಳನ್ನ ತಗೊಳ್ಳೋದು. ಇದು ಸರ್ ಚೆಕ್ಸ್ ಅಲ್ಲ? ಚೆಕ್ಸ್. ₹190 ಅದಕ್ಕೆ ಪ್ರೈಸು. ಕ್ವಾಲಿಟಿ ಎಲ್ಲ ಹೆಂಗೆ ಸರ್? ಇದು ಕ್ವಾಲಿಟಿ ಫುಲ್ ಗ್ಯಾರಂಟಿ, ಏನು ಪ್ರಾಬ್ಲಮ್ ಆಗಲ್ಲ. ರಿಟರ್ನ್? ಓಕೆ, ರಿಟರ್ನ್ ಅಲ್ಲಿ. ಇದು ನೀವು ಬಲ್ಕ್ ಆಗಿ ಬಂದ್ಬಿಟ್ಟು ಶಾಪ್ ಅಂತಾನೆ ಕೊಡೋದಾ? ಶಾಪ್ ನಂದ ಅಂದ್ರೆ ಶಾಪ್ ಯಾರನ್ನ ಶಾಪ್ ಅಂದ್ರೆ ಬಟ್ಟೆ ಹೋಲ್ಸೇಲ್ ಶಾಪ್. ಹೋಲ್ಸೇಲ್ ಶಾಪ್ ನಿಮ್ದು? ನೀವು ಬಟ್ಟೆ ಅಂಗಡಿ ಯಾರ ಸೇಲ್ ಗೆ ಇದ್ದಾರೆ ಅವ್ರಿಗೆ ಕೊಡ್ತೀರಾ? ಓಕೆ ಸರ್. ಮತ್ತೆ ಇದ್ರಲ್ಲಿ ನೀವು ನೋಡಬಹುದು ಸುಮಾರು ಒಂದು 3-4 ತರ ಐಟಮ್ ಗಳು ಕೊಟ್ಟಿದೆ ಇಲ್ಲಿ. ಅದು ಮಿಕ್ಸಿಂಗ್ ಅಲ್ಲಿ ಬರೋದು. ಮಿಕ್ಸಿಂಗ್ ಅಲ್ಲಿ ಇದು ಯಾವ ತರ ಸರ್? ಅದು ಅದು ಸಿಂಗಲ್ ಸಿಂಗಲ್ ಪೀಸ್, ಬರೀ ಎಮ್ ಸೈಜ್, ಬರೀ ಎಲ್ ಸೈಜ್, ಬರೀ ಎಕ್ಸ್ ಸೈಜ್. ಹಾ ಹಾ, ಮತ್ತೆ ಇದ್ರಲ್ಲಿ ನೀವು ನೋಡಬಹುದು ಒಂದೇ ತರಾನೇ ಇದೆ SML XL. ಹಾ, ಇದು ಬಂದು ಯಾವ ತರ ಇದ್ರಲ್ಲಿ? ಪ್ರಿಂಟ್ SML XL 4 ಸೈಜ್. 4 ಸೈಜ್ ಬರುತ್ತೆ. ಓಕೆ, ಓಪನ್ ಮಾಡಿ ತೋರಿಸಿ. ಅದು ಈ ತರ ಇರುತ್ತೆ ಹಾಗೆ. ಮತ್ತೆ ಅಂದ್ರೆ 4 ಸೈಜ್ಗೋಸ್ಕರ ಒಂದು ಶಾಪ್ ಅಲ್ಲಿ 4 ಸೈಜ್ ಮಾಡೋದಂತ, 4 ಸೈಜ್ ಅಂದ್ರೆ ಇಟ್ಟು ಸೇಲ್ ಮಾಡೋಕ್ಕೋಸ್ಕರನ. ಬಿಗ್ ಸೈಜ್ನ ಅವೈಲೇಬಲ್ ಇದೆ, 5 XL 10 XL ತಕ ವರೆಗೂ ಬರುತ್ತೆ. ಬಟ್ಟೆನ ಯಾರಾದರೂ ಶಾಪ್ ಓಪನ್ ಮಾಡಿದ್ರೆ, ಸೊ ಈ ಬಟ್ಟೆ ಇದೆ, ಯಾವ್ದಾದ್ರು ಇದೆ, ಸರಿನಾ? ನಿಮ್ಮಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅದು? 125 ಸಿಗುತ್ತೆ. 125. ಓಕೆ, ಇವಾಗ ಶಾಪ್ ಇಟ್ಟು ಸೇಲ್ ಮಾಡೋದಾದ್ರೆ ಎಷ್ಟಕ್ಕೆ ಅದನ್ನ ಸೇಲ್ ಮಾಡಬಹುದು ನಿಮ್ಮ ಕೈಯಲ್ಲಿ? 190 180 ಇಲ್ಲ ಸೇಲ್ ಮಾಡಕ್ಕೆ ಆಗೋದು. 190 180. ಓಕೆ, ಹಾ ಹಾ ಹಾ. ಮತ್ತೆ ಅದೇ ತರ ನೀವು ನಿಮ್ಮ ಹತ್ರ ತಗೋಬೇಕಾದ್ರೆ ಯಾವ ತರ ನೀವು ಸೇಲ್ ಮಾಡೋದು? ಬಲ್ಕ್ ಅಲ್ಲ, ಯಾವ ತರ? ಬಲ್ 125 ನಲ್ಲಿ ಸೇಲ್. ಹಾ, ಬಟ್ ಏನಂತಂದ್ರೆ ನಾನು ಕೇಳ್ತಿರೋದು, ಈಗ ಇದೊಂದು ಪ್ಯಾಕೆಟ್ ಇದೆ ಅಲ್ವಾ, ಇದ್ರಲ್ಲಿ ಬಂದ್ಬಿಟ್ಟು 4 ಇರುತ್ತೆ. ಇದು ಬಲ್ಕ್ ಅಲ್ಲೇ ತಗೋಬೇಕಾಗುತ್ತೆ. ಓಕೆ, ಮಿನಿಮಮ್ ಏನಾದ್ರು ಇಷ್ಟು ಅಮೌಂಟ್? 50 ಪೀಸ್ ಮಿನಿಮಮ್. 50 ಪೀಸ್ ಮಿನಿಮಮ್ ತಗೋಬೇಕು ಸರ್. ಹೇಳಿ, ನಿಮ್ ಕೈಯಲ್ಲಿ ಇರುವಂತದ್ದು ಈ ಪ್ರಿಂಟ್ ಏನಿದು? ಡಿಜಿಟಲ್ ಪ್ರಿಂಟ್. ಡಿಜಿಟಲ್ ಪ್ರಿಂಟ್ ಅಂತ ಅನ್ಬಿಟ್ಟ ಇದು. ಓಕೆ, ಸೊ ಇದರದ್ದು ಏನಿದೆ ಪ್ರೈಸ್? ಅದು 225 ರುಪೀಸ್. ಓಕೆ, ರಿಟೇಲ್ ಪ್ರೈಸ್ ಎಷ್ಟು ಬರುತ್ತೆ ಸೇಲ್ ಮಾಡೋದಾದ್ರೆ? 450-500 ಸೇಲ್ ಮಾಡಕ್ಕೆ ಆಗುತ್ತೆ. 450-500 ರುಪೀಸ್. ಓಕೆ, ಡಿಪೆಂಡ್ ಯಾವ ತರ ಅಂದ್ರೆ ಏರಿಯಾ ವೈಸ್ ಮೇಲೆ ಹೋಗುತ್ತೆ. ಒಂದೊಂದು ಏರಿಯಾದಲ್ಲಿ ಶಾಪ್ ಪ್ರೈಸ್ ಯಾವ ತರ ಇರುತ್ತೆ ಅದೇ ತರ ಅಲ್ವಾ? ಓಕೆ ಸರ್, ಹಾಗೆ ನಿಮ್ ಲೆಫ್ಟ್ ಅಲ್ಲಿ ಇಲ್ಲಿ ನೋಡಬಹುದು ಇದೆಲ್ಲ ಯಾವ ತರ ಸರ್? ಪ್ಲೇನ್ ಇದೆ 250 ಹೋಲ್ಸೇಲ್ ಪ್ಲೇನ್. ಓಕೆ, ಹೆವಿ ಇದೆ. ಇದೆಷ್ಟಾಗುತ್ತೆ ಇದು? 250 ರುಪೀಸ್. ರಿಟೇಲ್ ಪ್ರೈಸ್? ರಿಟೇಲ್ ಪ್ರೈಸ್ 500-600 ಸೇಲ್ ಮಾಡಿ. ಓಕೆ, ನಿಮ್ದು ಬಂದ್ಬಿಟ್ಟು ಹೋಲ್ಸೇಲ್ ಆಗಿರೋದ್ರಿಂದಾಗಿ ನೀವು ಆ ಪ್ರೈಸ್ ಹೇಳ್ತಾ ಇದ್ದೀರಾ. ನಿಮ್ಮಲ್ಲಿ ಯಾವ್ಯಾವ ತರ ವೆರೈಟಿ ಕ್ಲಾತ್ ಗಳು ಇದಾವೆ? ಅಮೆರಿಕನ್ ಟ್ವಿಲ್ ಇದೆ, ಡಿಜಿಟಲ್ ಪ್ರಿಂಟ್ ಇದೆ, ಸಾಟಿನ್ ಇದೆ, ಸಾಟಿನ್ ಲೈಕ್ರಾ ಇದೆ, ಪ್ಲೇನ್ ನಲ್ಲಿ 40 ಇದೆ, 30 ಇದೆ, ಬಯೋ ಇದೆ, ಆಲ್ ಇದೆ. ಓಕೆ ಸರ್, ಇದೆಲ್ಲ ನಿಮ್ಮಲ್ಲಿ ಡಿಸೈನ್ ಗಳು ಯಾವ್ಯಾವ ತರ ಬರುತ್ತೆ? ಡಿಸೈನ್, ಪ್ರಿಂಟ್, ಪ್ಲೇನ್, ಚೆಕ್ಸ್ ಇದ್ರೆಲ್ಲ ಬರೋದು. ಚೆಕ್ ಮಿಕ್ಸಿಂಗ್ ಬರೋದು ಅಲ್ಲ. ಓಕೆ, ಈ ತರನಾ? ಇದು ಚೆಕ್ ಶರ್ಟ್. ಇದು ಇದು ನಿಮ್ ಪ್ರೈಸ್ ಎಷ್ಟು ಹೇಳ್ತೀರಾ? 190 190. ರಿಟೇಲ್ ಪ್ರೈಸ್ ಬಂದ್ಬಿಟ್ಟು 400 ಸಮಥಿಂಗ್. 400 ನಿಯರ್. ಓಕೆ ಓಕೆ. ಹಾಗೆ ಏನದು? ಪಾಪ್ಕಾರ್ನ್. ಪಾಪ್ಕಾರ್ನ್. ಹಾ ಹಾ ಹಾ. ಓಕೆ, ಡಿಸೈನ್ ಇದ್ರ ಮೇಲೆ ಒಂದು ಈ ತರ ಬರುತ್ತಲ್ಲ.
ಸ್ನೇಹಿತರೆ ಇದು ನೋಡ್ಬೋದು, ಒಂಥರ ಇದು ಏನ್ ಪಾಪ್ಕಾರ್ನ್ ಅಂತ ಹೇಳ್ತಿದಾರೆ, ಒಂಥರ ತರಿ 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 ತರ ಇರುವಂತ. ಸರ್ ಇವಾಗ ನಿಮ್ಮಲ್ಲಿ ಸೈಜ್ಗಳು ಮತ್ತೆ ಎಷ್ಟು ಪೀಸ್ ಮಿನಿಮಮ್ ತಗೊಳ್ಳೇಬೇಕು ಅಂತ? ಸೈಜ್ ಎಸ್ ಇಂದ 10XL ತಗಿದೆ. ಓಕೆ, ನಿಮ್ ಕೈಯಲ್ಲಿ ಹೋಲ್ಡ್ ಮಾಡ್ತಿದ್ದೀರಾ, ಅದ್ರಲ್ಲಿ ಬಂದ್ಬಿಟ್ಟು 4 ಪೀಸಸ್ ಇದೆ. 4 ಪೀಸ್ SML XL. ಓಕೆ, ಅದ್ರ ಮೇಲೆ ಬೇರೆ ಎಕ್ಸ್ಟ್ರಾ ಪೀಸ್ ಕೂಡ ನಮ್ಮ ಸೈಜ್ ಬರೋದು. ಸರ್ ನೀವು ನೋಡಬಹುದು ಆಲ್ ಕಲರ್ಸ್ ಅವೈಲೇಬಲ್ ಇದೆ. ನೋಡಬಹುದು ಇವರತ್ರ ಇರುವಂತ ಎಲ್ಲಾ ಕಲೆಕ್ಷನ್ ಕೂಡನು ಇದೆ. ಸೋ ಒಂದೇ ತರನೇ ಅಂದ್ರೆ ಒಂದೇ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಡಿಫರೆಂಟ್ ಡಿಫರೆಂಟ್ ಸೈಜ್ ಅಲ್ಲಿ ಇರುವಂತ ಬಟ್ಟೆಗಳು ಇವು. ಇದರಲ್ಲಿ ಯಾವ್ದು ಬೇಕಾದರೂ ತಗೋಬಹುದು, ಸುಮಾರು ಇದಾವೆ. ಸೋ ಡಿಸೈನ್ ಡಿಸೈನ್ ಗೆ ಇರ್ತವೆ, ಒಬ್ಬೊಬ್ಬರಿಗೆ ಒಂದೊಂದರ ಇಷ್ಟ ಆಗುತ್ತೆ. ಹಾಗೆ ಸಿಂಗಲ್ ಸಿಂಗಲ್ ಪೀಸ್ ಕೂಡ ಅಂದ್ರೆ ಇದು ಇದೇನ್ ನೋಡ್ತಾ ಇದೀರಾ, ಇದು ಹೆವಿ ಡೋಬಿ ಇದೆ ನೋಡಿ. ಡೋಬಿ ಸ್ನೇಹಿತರೆ ಇದು ಕೂಡ ಇರುತ್ತೆ, ಈ ತರ ನೀವು ನೋಡಬಹುದು. ಓಕೆ, ಡೋಬಿ ಚೆಕ್ಸ್, ಡೋಬಿ ಪಟ್ಟ ಅಂತನಾ? ಓಕೆ, ಹಾಗೆ ನೀವು ನೋಡಬಹುದು ಸುಮಾರು ವೆರೈಟಿಗಳಲ್ಲಿ ಬಟ್ಟೆ ಇದೆ. ಸೋ ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತ. ಅಂದ್ಬಿಟ್ಟು ಸುಮಾರು ಪ್ಯಾಟರ್ನ್ ಅಲ್ಲಿ ಇದಾವೆ, ಪ್ಲೈನ್ ಇದಾವೆ, ಅದು ಒಂದೊಂದ್ ತರ ಒಂದೊಂದ್ ಡಿಸೈನ್ ಅಲ್ಲಿ ಇದೆ ಇದು. ಮತ್ತೆ ಇಲ್ಲೂ ಕೂಡ ನೋಡಬಹುದು, ಇದೆಲ್ಲ ಬಂದ್ಬಿಟ್ಟು ಹೋಲ್ಸೇಲ್ ಗೋಸ್ಕರ ಸೇಲ್ ಅಂತ. ಇವರು ಹೋಲ್ಸೇಲ್ ಅವರು, ಇಲ್ಲಿಂದಾನೆ ರಿಟೇಲ್ ಗೋಸ್ಕರ ತಗೊಂಡೋಗೋದು. ನೀವು ಎಷ್ಟೇ ಶಾಪ್ ನೋಡ್ತಿರಲ್ವಾ ಔಟ್ ಸೈಡ್, ಇವ್ರ ಹತ್ರ ಇಂದಾನೆ ಬೈ ಮಾಡ್ಕೊಂಡು. ಇಷ್ಟೊತ್ತು ನೀವು ನೋಡಿದ್ರೆ ಇವೆಲ್ಲ ರೇಂಜ್ ಬಂದ್ಬಿಟ್ಟು 300 ಒಳಗಡೆ ಇರುವಂತಹ ರೇಂಜ್ಗಳು, ಸರಿನಾ? ಇದು ಬಂದ್ಬಿಟ್ಟು 300 ಒಳಗಡೆ ಏನೇ ಇದ್ರು ಕೂಡ ಪ್ರೈಸ್, ಹೋಲ್ಸೇಲ್ ಪ್ರೈಸ್ ಇದು 300 ಅಂಡರ್ ಅಲ್ಲಿ ಬರುತ್ತೆ. ಈ ಯಾವ್ದೇ ನೀವು ತಗೊಂಡ್ರೆ 300 ಒಳಗಡೆ ಇರುತ್ತೆ, ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಇಟ್ಟು ನೀವು ಸೇಲ್ ಮಾಡ್ಕೋಬೇಕು. ಇದೇನ್ ನೋಡ್ತಾ ಇದೀರಾ ನೀವು, ಈ ಬಟ್ಟೆಗಳು ಏನ್ ಕಾಣಿಸ್ತಿದೆ, ಇದು ಬಂದು 300 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಣ್ತಿರುವ ಪ್ರತಿ ಒಂದು ಐಟಮ್ ಕೂಡ 300 ಇವರ ಹೋಲ್ಸೇಲ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋದು. ನೋಡ್ಬೋದು ನೀವು, ಪ್ಯಾಂಟ್ ಇದೆ, ಹಾಗೆ ಇಲ್ಲಿ ಶರ್ಟ್ ಇದೆ. ಸೊ ಓನರ್ ಹತ್ರ ಕೂಡ ನಾನು ವಿಚಾರಿಸ್ತೇನೆ, ಸೊ ಎಷ್ಟು ಏನಾಗುತ್ತೆ ಅಂತ. ಸೊ ಅವರೇ ನನಗಿಂತ ನಿಮ್ಗೆ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾರೆ. ಇವೆಲ್ಲ ನೋಡ್ಬೋದು, ಬಂದು ಇವ್ರದೇನೆ ಸೆಕೆಂಡ್ ಶಾಪ್ ಇರೋದು ಇದು, ಅದು ಅಕ್ಕಪಕ್ಕನೆ ಇರೋದು. ಸರ್ ಇಲ್ಲಿ ಇವರು ಪ್ರೀಮಿಯಂ ಅಂತ ಹೇಳ್ತಿದ್ದಾರೆ, ಸೊ ಅವರೇನೆ ಹೇಳ್ಕೊಡ್ತಾರೆ. ಸೊ ಹೇಳಿ ಸರ್, ಪ್ರೀಮಿಯಂ ಅಂತ ರೇಂಜ್ ಅಂತ ಹೇಳಿದ್ರೆ ಯಾವ ತರ? ಡಬಲ್ ಶೋಲ್ಡರ್ ಬರೋದು, ಎಲ್ಲ ಡಬಲ್ ಶೋಲ್ಡರ್ ಮಿಲ್ಮೇಡ್ ಫ್ಯಾಬ್ರಿಕ್ ಫುಲ್. ಓಕೆ, ಅಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗೋ ತರನ? ಎಕ್ಸ್ಪ್ಯಾಂಡ್ ಆಗೋದು, ಪ್ರೀಮಿಯಂ ಕ್ವಾಲಿಟಿ. ಹಾ ಹಾ, ಓಕೆ. ಸೊ ಮತ್ತೆ ಬೇರೆ ಯಾವ ತರ ಇದೆ ಸರ್ ಇದು? ಅದು ಆಕ್ಸ್ಫೋರ್ಡ್ ಇದೆ ನೋಡಿ, ಹೆವಿ. ಓಕೆ, ಈ ತರ ಇರುತ್ತೆ ಇದು ಫ್ಯಾಬ್ರಿಕ್. ಸರಿ ಸರ್, ಇದೆಲ್ಲ ನಿಮ್ಮಲ್ಲಿ ಎಷ್ಟು ಪ್ರೈಸ್? 300 ಅಂತ ಹೇಳಿದ್ರೆ ಓಕೆ. ಇದು ಇದ್ರಾದ್ರೆ ರಿಟೇಲ್ ಪ್ರೈಸ್ ಬಂದು 700-699 ಈ ಡ್ರೆಸ್ ಅಲ್ಲಿ ಮಾಡಕ್ಕಾಗುತ್ತೆ. ಓಕೆ, ಸೊ ಇದೆಲ್ಲ ಕಾಣ್ತಿರೋದು ಸೇಮ್ ಸೇಮ್. ಓಕೆ, ಮತ್ತೆ ಪ್ಯಾಂಟ್ ಅಲ್ಲೂ ಕೆಲವೊಂದು ಪ್ಯಾಂಟ್ಸ್ ಎಲ್ಲ ಇಟ್ಟಿದಾರಲ್ಲ ಸರ್, ಅದು ಅದು 310 ಅದು ಫಾರ್ಮಲ್ ಪ್ಯಾಂಟ್. ಫಾರ್ಮಲ್ ಪ್ಯಾಂಟ್, ಆಂಕಲ್ ಫಿಟ್. ಓಕೆ, ಅದು ಡೆನಿಮ್ ಪ್ಯಾಂಟ್. ಡೆನಿಮ್ ಪ್ಯಾಂಟು, ಓಕೆ. ಏನು ಸರ್ ಪ್ರೈಸ್ ಅದು? 550. ಓಕೆ, ರಿಟೇಲ್ ಪ್ರೈಸು? ರಿಟೇಲ್ ಪ್ರೈಸ್ 1099. ಓಕೆ, ಹಾಗೆ ಅದು ನೀವು ಫಾರ್ಮಲ್ ಪ್ಯಾಂಟ್ ತೋರಿಸೋದ್ರಲ್ಲ, ಅದು ಅದು 310. 310 ಓಕೆ, ಅದ್ರ ಜೊತೆಗೆ ಅಂದ್ರೆ ರಿಟೇಲ್ ಪ್ರೈಸ್ ಎಷ್ಟು ಬರುತ್ತೆ ಅದು? 699-799 ಇಟ್ಟು ಮಾರ್ಬೋದು. ಸರ್ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಯಾವ ಥರ? ಅದು ನಮ್ಮ ಶಾಪ್ ಇದೆ, ಅಲ್ಲಿ ಏನು ಕಲೆಕ್ಷನ್ ಬೇಕಾಗಿದೆ ತಗೊಳ್ಳಿ, ನಿಮ್ಮ ನಂಬರ್ ಇದೆ, ನಂಬರ್ನಲ್ಲಿ ವಾಟ್ಸಪ್ ಎಲ್ಲ ಇದೆ. ಹಾಗೆ ಹಾಗೆ ಸರ್, ಇದು ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಬಂದರೆ ನಮ್ಮ ವ್ಯೂವರ್ಸ್, ಅವ್ರಿಗೆ ಏನಾದರೂ ಡಿಸ್ಕೌಂಟ್ ಏನೋ ಕೊಡ್ತೀರಾ? ಡಿಸ್ಕೌಂಟ್ ಏನು, ಕ್ವಾಂಟಿಟಿ ಮೇಲೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ. ಓಕೆ ಸರ್, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ನಂಬರ್ ಹೇಳ್ಬಿಡಿ. 8722-75-2282.